ಕೃಷಿಕರು ಮಾಡಿದಂತಹ ಬೆಳೆ ವಿಮಾನ ಇದುವರೆಗೂ ತೆರವಳಿಯಾಗಿಲ್ಲ. ಕೇವಲ ತಾಂತ್ರಿಕ ದೋಷದಿಂದ ಇದಕ್ಕೆ ಯಾವ ರೀತಿಯಾದಂತಹ ಕ್ರಮ ತೆಗೆದುಕೊಳ್ತಕ್ಕಂತ ತಿಳಿಸಬೇಕಂತ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿರ್ತಕ್ಕಂತಹ ಬೆಳೆ ಕಂಪನಿ ಬೆಳೆ ಕಂಪನಿಗಳು ಕೂಡ ಇಂದು 1,048 crore ಲಾಭ ಮಾಡಿಕೊಂಡಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಗ್ತಾ ಇದಾರೆ, ಇವರು ಕೂಗ್ತಾ ಇದಾರೆ, ನಾವು ಯಾವ ಸಚಿವರು ಯಾರವ್ರು ಕುಟುಂಬ ಯಾರು ಕುಟುಂಬ ತಿಪ್ಪೇಸ್ವಾಮಿ ಅವರು ಒಂದು ಉತ್ತಮವಾದಂತ ರೈತರ ಪರವಾಗಿ ಬೆಳೆ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. 2016-17 ಇಲ್ಲಿವರೆಗೆ ರೈತರಿಗೆ ಪಾವತಿಯಾದ ಒಟ್ಟು ಪ್ರೀಮಿಯಂ ಮೊತ್ತ 1,064 crore. ಹಿಂದೂ ವಿರೋಧಿ ಕಾಂಗ್ರೆಸ್ ಧಿಕ್ಕಾರ 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 ಧಿಕ್ಕಾರ. ನೋಡಿ ಎಲ್ಲರೂ ಕೂಗಿ ಹೇಳಿದ್ರೆ ಧಿಕ್ಕಾರ ಧಿಕ್ಕಾರ. 555.62 crore ಪರಿಹಾರ ಮೊತ್ತ ಇದ್ದಂತಾಗಿದೆ. ಬಾಕಿ 71.9 crore ಪರಿಹಾರ ಮೊತ್ತದ ಬಾಕಿ ಬಹುತೇಕ ಪ್ರಸ್ತಾವನೆಗಳಲ್ಲಿ ಎನ್ಪಿಸಿ ಸಭಾನಾಯಕರೇ ಕುತ್ಕೊಂಡು ತರಬೇತಿ ಹಾಗೂ ಸಮಾನ ನಾನು 2016-16 ಪೆಂಡಿಂಗ್ ಇದ್ದಂತ ಬಹುತೇಕ ಎಲ್ಲ ಬೆಳೆ ವಿಮೆಯನ್ನ ನಾವು ಈಗಾಗಲೇ ಪರಿಹಾರವನ್ನು ಮಾಡಿದ್ದೇವೆ. ಅದರ ಬಗ್ಗೆ ಡೀಟೇಲ್ಸ್ ಅನ್ನ ಏನ್ ದಿನ ಹೇಳ್ತಾರೆ, ದಿನ ನಡೆದಿದೆ, ಎಷ್ಟು ದಿವಸ ನಡೆಸಿದ್ರು ಸಭೆ ನಡೆಸ್ಬೇಕು ನಡೆಸ್ಕೋರ ದಿನ ಹೇಳಕ್ ಕೇಳಬೇಕು. ಅದನ್ನ ಹೇಳಿದ್ದೆ ಏನ್ ಹೆಂಗ್ ಹೇಳ್ತೀನಿ ನಾನು ಹೇಳಿದ್ದೆ ಆಯ್ತಾ ಹೇಳಿದ್ದೀನಿ. ಬಾಕಿ ಉಳಿದ 71.85 crore ಮಾತ್ರ ರೈತರಿಗೆ ಮುಚ್ಚುವಂತಿದೆ. ಅದು ತೋಟಗಾರಿಕೆ ಇಲಾಖೆ ಬರ್ತದೆ. ತೋಟಗಾರಿಕೆ ಚರ್ಚೆ ಮಾಡಿ ಅವರಿಗೆ ಅವಮಾನ ನೋಡಿ ಒಂದು ಕೇಳಿ ಹೇಳ್ರಿ ಏನ್ರಿ ನೀವು ಕುತ್ಕೊಳ್ಳಿ ನೋಡಿ ಇವರೇ ಸಭಾನಾಯಕರು ವಿರೋಧ ಪಕ್ಷ ನಾಯಕರು ಒಂದ್ ನಿಮಿಷ ಒಂದ್ ನಿಮಿಷ ಬಾಯರ ಬಂದ್ ಮಾಡಿ ನೋಡ್ರಿ ಕೇಳ್ರಿ ಏನು ನಿಗಡಿ ಮಾಡ್ತೀರಿ ಬಾಯರ ಮಾಡಿ ಬಂದ್ ಮಾಡಿ ಮಾತಾಡ ಮಾತಾಡಿ ಎರಡ್ರಾಗ ಒಂದ್ ಮಾತಾಡಿ ನೀವು ಎರಡ್ರಾಗ ಒಂದ್ ಮಾತಾಡಿ ನೀವು ನೋಡಿ ಪ್ರಧಾನಮಂತ್ರಿಗೆ ಡಿಕೆ ಮಾಡಬಾರ್ದು. ಪ್ರಧಾನಮಂತ್ರಿ ನೀವು ತಂದು ಇಲ್ಲಿ ಮಾತಾಡ್ತೀರಿ ನನ್ನ ಪ್ರಶ್ನೆ ಪ್ರಧಾನಮಂತ್ರಿ ದೇಶದ ಪ್ರಧಾನಮಂತ್ರಿ ಅವರು ನೀವು ಹೆಂಗ್ ಬೇಕಂಗ್ ಮಾಡಬೇಕು ಸುಧಾರಿಸಬೇಕು ನೋಡಿರಿ ಅಚ್ಚರಿ ಮುಖ್ಯಮಂತ್ರಿ ಪ್ರಧಾನವನ್ನ 10 ನಿಮಿಷ ಮುಂದೂಡುವ